ಅವಳನ್ನ ಕರ್ಕೊಂಡು ಹೋಗಿ ನಮ್ ಗೆಸ್ಟ್ ಹೌಸ್ ಅಲ್ಲಿ ಇಡಿ. ಸಿದ್ದು ಎಲ್ಲಿ ಒಂದ್ಸಲ ತೋರಿಸು. ಹೀಗೆ ನಿನ್ನನ್ ತುಂಬಾ ಇಷ್ಟ ಆದೆ, ಆದ್ರೆ ನಿನ್ನನ್ ಹುಡುಗಿನ ಪ್ರೀತಿಸಿದ್ದು ಇಷ್ಟ ಆಗ್ಲಿಲ್ಲ. ನಿನಗೊಂದು ಸಣ್ಣ ಇನ್ಫಾರ್ಮೇಶನ್, ನೀನು ಫಿಕ್ಸ್ ಮಾಡಿರೋ ಜಾಗದಲ್ಲಿ ಅನ್ಕೊಂಡಿರೋ ಮುಹೂರ್ತಕ್ಕೆ ಸಂಧ್ಯಾ ಮದುವೆ ನಡೆಯುತ್ತೆ ನನ್ನ ಜೊತೆಯಲ್ಲಿ. ಹಾ, ನೀನು ಹ್ಯಾಪಿಯಾಗಿ ಸತ್ತು ನಿನ್ ತಿಂಡ. ಪಾಪ ನಿಮ್ಮ ಅಣ್ಣ ನೋಡು ಹೇಗ್ ಕಿರ್ಚ್ಕೊತಾ ಇದ್ದಾನೆ. ಸುಮ್ನೆ ಯಾಕೆ ಹಠ ಮಾಡ್ತೀಯಾ? ಮದ್ವೆಗೆ ಒಪ್ಕೋ. ಏನು ನಿನ್ ಗೋಳು, ಮದ್ವೆ ಮದ್ವೆ ಅಂತ ಯಾಕೋ ಸಾಯ್ತೀಯ? ಈಗೇನು ನೀನ್ ನನ್ ಮದ್ವೆ ಮಾಡ್ಕೋಬೇಕು ಅಷ್ಟೇ ತಾನೆ? ಬಾ ಮಾಡ್ಕೋ. ಅದಕ್ಯಾಕೋ ಇಷ್ಟೊಂದ್ ಬಿಲ್ಡಪ್ಪ? ಸಂಧ್ಯಾ, ಏಯ್ ಡಿಸ್ಕಷನ್ ಸಾಕು, ಡೈರೆಕ್ಟ್ ಆಗಿ ಬಂದು ತಾಳಿ ಕಟ್ಟು. ನೋಡು, ನೀನ್ ನನಗ್ ತಾಳಿ ಕಟ್ಟಿದ್ರೆ ರಜನಿ ಕಟ್ಟಂಗೆ, ನೀನ್ ನನ್ ಜೊತೆ ಇದ್ರೆ ನಾನ್ ರಜನಿ ಜೊತೆ ಇದ್ದಂಗೆ. ಸಪೋಸ್ ನಿನ್ ಜೊತೆ ಏನಾದ್ರೂ ಮದ್ವೆ ಆಗಿ ಎರಡ್ ಮಕ್ಕಳಾದ್ಮೇಲೆ ಕೂಡ ರಜನಿ ಕಾಣಿಸಿದ್ರೆ ಅವನ್ ಜೊತೆ ಓಡ್ ಹೋಗ್ತೀನಿ. ಅಯ್ಯೋ, ಎಂತ ಮಾತಾಡ್ತೀಯಮ್ಮ, ನನ್ ಕೈಲಿ ಕೇಳಕ್ ಆಗಲ್ಲ. ನೀನ್ ಓಡೋಗೋದು ಬಿಡೋದು ಆಮೇಲೆ, ಅಲ್ಲಿವರೆಗೂ ಅವನ್ ಬದುಕಿದ್ರಲ್ವಾ, ಅವನ್ ನಾನು ನಡೆಯ ತೆಗೆದು ಬಿಟ್ಟ. ಯಾರು ಇವನ? ಒಂದ್ ಹುಡುಗಿಗೋಸ್ಕರ ಹುಚ್ಚ ನಾಯಿ ತರ ಅಲಿತಾ ಇರೋ ಇವನು ರಜನಿನ ಸಾಯಿಸಿದಾನೆ ಅಂದ್ರೆ ನಾನಂತೂ ನಂಬಲ್ಲ.